ಇದರ ಸುವರ್ಣ ಮಿಲನ 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 ಎಷ್ಟು ಹಾಯಾಗಿ ನಿದ್ದೆ ಮಾಡ್ತಿದ್ಯಲ್ಲೋ ಬಂಗಾರಿ ಹಿಂಗೆ ನೀನು ಯಾವಾಗಲೂ ನನ್ನ ಮಡ್ಲಲ್ಲಿ ಹಾಯಾಗೇ ಇರಬೇಕು ಇನ್ನು ನಿನ್ನ ಯಾರೂ ನನ್ನಿಂದ ಕಿತ್ಕೊಳ್ಳಕ್ಕಾಗಲ್ಲ ನಿದ್ದೆಗೆ ಒಂದಷ್ಟು ಬೆಂಕಿ ಹಾಕ್ತು ನನ್ನ ಪುಟ್ಟಿ ಮನೆ ಬಿಟ್ಟು ಹೋಗಿರೋದೇ ನನಗೆ ಗೊತ್ತಿಲ್ಲ ಅಂದ್ರೆ ಏನು ಹೇಳಬೇಡ ನನ್ನ ಜನ್ಮಕ್ಕೆ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ ಮತ್ತಿನ್ನೇನಮ್ಮ ನಾವು ಹೇಳೋ ಹೊತ್ತಿಗೆ ಅವಳು ಮನೆಯಲ್ಲಿ ಇಲ್ಲ ಅಂದ್ರೆ ಬೆಳಗಾಗೋಕೆ ಮುಂಚೆನೆ ಹೋಗಿದ್ದಾಳೆ ಅಂತ ತಾನೇ ಅರ್ಥ ಅಂತ ನಿದ್ದೇನಮ್ಮ ನನಗೆ ಅದು ಈ ವಯಸ್ಸಲ್ಲಿ ಅಪ್ಪ ಪ್ಲೀಸ್ ಅಪ್ಪ ಇಷ್ಟೊಂದು ಬೇಜಾರು ಮಾಡ್ಕೋಬೇಡ ಅವಳು ಎಲ್ಲೋ ದೂರ ಹೋಗಿರೋಕೆ ಸಾಧ್ಯ ಇಲ್ಲ ಮೋಸ್ಟ್ಲಿ ಮನಸ್ಸಿನ ಬೇಜಾರು ಕಳೆಯೋ ತನಕ ಇಲ್ಲೇ ಏನಾದರೂ ದೇವಸ್ಥಾನದಲ್ಲಿ ಇರಬಹುದು ಇಲ್ಲಮ್ಮ ಅವಳು ಈ ತರ ಪತ್ರ ಬರೆದಿಟ್ಟು ಹೋಗಿದ್ದಾಳೆ ಅಂದ್ರೆ ನನಗೆ ಹಾಗೆ ಅನ್ಸಲ್ಲ ನಾವು ಪ್ರಾರ್ಥನಾ ವಿಷಯದಲ್ಲಿ ತಪ್ಪು ಮಾಡ್ಬಿಟ್ವಿ ಅನ್ಸ್ತಾ ಇದೆ ಅವಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅವಳಿಗೆ ಹಾಗಬೇಕು ಹಾಗೆ ಇರಕ್ಕೆ ಬಿಡ್ಬೇಕಾಗಿತ್ತು ನಾವು ಅಪ್ಪ ನೊಂದ್ಕೋಬೇಡಪ್ಪ ಬಾವ ಹೊರಟಿದಾರಲ್ಲ ಅವ್ರು ಬಂದು ಏನಾದ್ರೂ ಮಾಡ್ತಾರೆ ಸಂಜೆ ಅಷ್ಟಲ್ಲಿ ಸಿಗ್ಲಿಲ್ಲ ಅಂದ್ರೆ ಬಾವ ಹತ್ರ ಮಾತಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅವ್ಳು ಸಿಕ್ಕೇ ಸಿಗ್ತಾಳೆ ಅಯ್ಯೋ ಬೇಡ ಮಗಳೇ ಮತ್ತೆ ಅವಳ ವಿಷಯದಲ್ಲಿ ನಾವು ತಪ್ಪು ಮಾಡಬಾರ್ದು ಅವ್ಳಿಗೆ ಹಾಗಬೇಕು ಹಾಗಿರ್ಲಿ ನಾವೇನೋ ಮಾಡೋದು ಅವಳು ಇನ್ನೇನೋ ಮಾಡ್ಕೊಳಕ್ ಹೋಗೋದು ಬೇಡಮ್ಮ ಸಾಕು ನಾವು ನಾವೇ ಹುಡ್ಕೋಣ ಅರೆರೆ ಅಶ್ವಥಪ್ಪ ಚಿಂತನ ಏನಿಷ್ಟು ಬೆಳಿಗ್ಗೆ ಬೆಳಿಗ್ಗೆ ಇನ್ನು ಮದುವೆ ದಿಬ್ಬಣನೇ ಬಂದಿಲ್ಲ ನಾನು ಈಗ ತಾನೇ ಬರ್ತಾ ಇದ್ದೀನಿ ಆಗ್ಲೇ ಬಂದ್ಬಿಟ್ಟಿದ್ದೀರಿ ಇವತ್ತು ಶ್ಯಾಮ್ ಭಟ್ರ ಮಗಳ ಮದುವೆ ಮದುವೆ ಶಾಸ್ತ್ರಕ್ಕೆ ನನಗೆ ಹೇಳಿದರೆ ನೀವು ಅದಕ್ಕೆ ನಾವು ಪ್ರಾರ್ಥನಾನ ಗೊತ್ತಾಯ್ತು ಗೊತ್ತಾಯ್ತು ಪ್ರಾರ್ಥನಾ ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡಿದ್ದಾಳೆ ತಾನೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತಂದ್ರೆ ಪ್ರಾರ್ಥನಾನೇ ನಿಮ್ಮನ್ನು ಕರ್ಕೊಂಬಂದು ಅಂತ ನಾನು ಆವಾಗಲೇ ಅನ್ಕೊಂಡೆ ಇರಲಿ ಇರಲಿ ಮಗಳಿಗೂ ಈಗಿನಿಂದ ಒಳ್ಳೆ ಅಭ್ಯಾಸಗಳನ್ನು ಮಾಡಿಸ್ತಿದ್ದಾಳೆ ತಾನೆ ಎಲ್ಲಿ ಮಗಳು ಮೊಮ್ಮಗಳು ಕಾಣಿಸ್ತಾ ಇಲ್ವಲ್ಲ ಎಲ್ಲಿ ಒಳಗಿದ್ದಾರಾ ಶಾಸ್ತ್ರಿಗಳೇ ನನಗೆ ಹೇಳಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಅಯ್ಯೋ ಶಿವಣೆ ಎಂಥ ಕೆಲಸ ಆಗೋಯ್ತು ಅಶ್ವಥಪ್ಪ ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆಯಲ್ಲಪ್ಪ ಭಗವಂತ ಹೌದು ಶಾಸ್ತ್ರಿಗಳೇ ಅವಳ ಜೀವನ ಸರಿ ಮಾಡೋ ಭರದಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀವಿ ಅನಿಸ್ತದೆ ಸಮರ್ಥ ವಿಷಯಕ್ಕೆ ಎರಡೇ ಎರಡು ಮಾತನ್ಬಿಟ್ಟೆ ಹೀಗಾಗೋಯ್ತು ನೋಡಿ ನನ್ನ ಜಂಗ ಬಲಾನೇ ಕಳ್ಕೊಂಡು ಹಾಗಾಗಿದೆ ನೊಂದ್ಕೋಬೇಡಿ ನೊಂದ್ಕೋಬೇಡಿ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಒಳ್ಳೆ ಮನಸ್ಸಿನ ಹುಡುಗಿ ಅವಳು ಅವಳಿಗೇನು ಆಗಲ್ಲ ಅಶ್ವಥಪ್ಪ ನನಗೇನು ಯೋಚನೆ ಓಡ್ತಾ ಇಲ್ಲ ಶಾಸ್ತ್ರಿಗಳೇ ಏನಾಗುತ್ತೋ ಇದು ಎಲ್ಲಿಗೆ ಹೋಗುತ್ತೋ ಅಂತ ಭಯ ಆಗ್ತಿದೆ ನನ್ನ ಸಂಕಟ ನಿಮ್ಗೆ ಹೇಗೆ ಹೇಳ್ಕೊಳ್ಳಿ ನಾನು ಧೈರ್ಯ ಸಾಹಸೇ ಲಕ್ಷ್ಮಿ ಯಾವುದಕ್ಕೂ ನೀವು ಹೆದರ್ಕೋಬೇಡಿ
क्षेम अंत ना खचित हेबल्ले प्रार्थना बरवर्गू नीनु निम्मप्पन समाधान माडबेकु चिंतन ऐन हिंग अन्बिट्रि शास्त्रिगळे क्षेम आयता नम जो इरोद मुख्य इन एल्लो अल्ल हेळिदनल्ल चिंते माडबेडि धैर्य तगोळ्ळि ಅವಳು ಜಾತಕನ ಇನ್ನೊಂದು ಸಾರಿ ನೋಡಿ ಏನಾದರೂ ಪರಿಹಾರ ಇದ್ದರೆ ಹೇಳ್ತೀನಿ ಎಲ್ಲಾನು ಭಗವಂತನ ಬಿಟ್ಬಿಡಿ ಅವನ ಮಕ್ಕಳನ್ನ ಅವನು ಸರಿಯಾಗಿ ಕಾಪಾಡ್ತಾನೆ ಪ್ರಾರ್ಥನಾ ಹೊತ್ತ ಹರಕೆ ಮಾಡಿದ ವ್ರತ ಇನ್ ಕಮ್ಮಿನ ಅದೇ ಅವಳನ್ನ ಕಾಪಾಡುತ್ತೆ ಯೋಚನೆ ಮಾಡಬೇಡಿ ನಾನು ನಿನ್ನನ್ನೇ ನಂಬಿದ್ದೀನಿ ನನ್ನ ಮಗಳು ಆದಷ್ಟು ಬೇಗ ಮನೆಗೆ ಬರ ಹಾಗೆ ಮಾಡಪ್ಪ ಹಶುವಾಗ್ತಿದೆಯೇನೋ ಕಂದ ಸ್ವಲ್ಪ ತಡ್ಕೊಳ್ಳೋ ಬಂಗಾರ ಇನ್ನು ಸ್ವಲ್ಪ ದೂರ ಇಷ್ಟೊಂದು ಜನ ಇದ್ದಾರಲ್ಲ ಸಿಟ್ ಮಾಡ್ಕೋಬೇಡ ಈ ಅಮ್ಮನ ಮೇಲೆ ಪ್ಲೀಸ್ ಕಣೋ ಮಗು ಗಸವಾಗಿದೆಯಾನ ಮಗು ಅಳ್ತಾ ಇದೆಲ್ಲ ಅದಕ್ಕೆ ಹೇಳಿದನಪ್ಪ ನನ್ನ ಮಗುಗೆ ಏನಾಗ್ತಿದೆ ಅಂತ ನನಗೆ ಗೊತ್ತು ಯಾರ್ಯಾರೋ ಹೇಳಕ್ಕೆ ಬರ್ತಾರೆ ಬುದ್ಧಿ ಇಲ್ಲ ಜನ ಎಲ್ಲರೂ ಇಷ್ಟೇನಾ ಎಲ್ಲರೂ ನನಗೆ ಹೇಳಕ್ಕೆ ಬರ್ತಾರಲ್ಲ ನಾನೇನ್ ಇವರ ಕಣ್ಣಿಗೆಲ್ಲ ದಡ್ಡಿ ತರ ಕಾಣಿಸ್ತೀನಾ ನೋಡಿದ್ಯಾ ಕಂದಮ್ಮ ಹೆಂಗೆ ಎಲ್ಲರೂ ನನಗೆ ಹೇಳಕ್ಕೆ ಬರ್ತಾರೆ ನಿಂಗೆ ಹಶುವಾಗಿದೆ ಅಂತ ನನಗೆ ಗೊತ್ತಾಗಲ್ವಾ ಸಿಟ್ಟೇನೋ ನನ್ನ ಮೇಲೆ ಹಶುವಾದ್ರೂ ಅಮ್ಮ ಸುಮ್ಮನಿದ್ದಾಳೆ ಅಂತ ಬೇಜಾರಾ ಸಾರಿ ಕಣೋ ನೀನು ಒಪ್ಪಲಾದರೂ ಈ ಅಮ್ಮನ ಅರ್ಥ ಮಾಡ್ಕೊಳ್ಳೋ ಇದೊಂದೇ ಸಲ ಇನ್ಮೇಲೆ ಯಾವತ್ತೂ ಅಮ್ಮ ಹಿಂಗ್ ಮಾಡಲ್ಲ ನನ್ನ ಕ್ಷಮಿಸು ಪಾಪು ಖಾಲಿ ಹೊಟ್ಟೆಲೆ ನಿನ್ನ ಮಲಗಿಸ್ತಾ ಇದ್ದೀನಿ ಎಂತ ಕೆಟ್ಟ ಅಮ್ಮ ಅಲ್ವಾ ನಾನು ಅದಕ್ಕೆ ನನಗೆ ಏನು ಬೇಕಾದರೂ ಶಿಕ್ಷೆ ಆಗಲಿ ನೀನು ಮಾತ್ರ ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಆಹಾ ಏನ್ ಅಂಕಲ್ ಕಾಫಿ ಪರಿಮಳ ನನ್ನ ತೀರ್ಥಳ್ಳಿ ರಾಮಣ್ಣ ನೋಟ್ರ ಬಿಟ್ರೆ ನೆಕ್ಸ್ಟ್ ನೀವೇ ಕಾಫಿ ಮಾಡೋದಲ್ಲ ಎಕ್ಸ್ಪರ್ಟ್ ಇಂಗು ತಿಂಗು ಹಾಕಿದ್ರೆ ಮಂಗ್ರು ಅಡುಗೆ ಮಾಡುತ್ತೆ ಅಂತಾರೆ ಅದ್ರಲ್ಲಿ ನಾನು ಯಾವ ಮಹಾ ನೋಡೋ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಸರಿಯಾದ ಸಮಯಕ್ಕೆ ಹಾಕಿದ್ರೆ ರಾಮಣ್ಣ ಅಲ್ಲ ಅವರ ಅಪ್ಪ ಮಾಡಿದಾಗಿರುತ್ತೆ ಕಾಫಿ ಅಲ್ಲ ಅಂಕಲ್ ಇಷ್ಟು ಸ್ಟ್ರಾಂಗ್ ಕಾಫಿ ಕುಡಿದ್ರು ನಿಮ್ಮ ಹರ್ಷ ಯಾಕೆ ದೊಡ್ಡವನೇ ಆಗಿಲ್ಲ ಏನ ಅವನಿಗೆ ಮಾತ್ರ ಸೆಪರೇಟ್ ಆಗಿ ಲೈಟ್ ಆ ಕಾಫಿ ಮಾಡ್ಕೊಡ್ತೀರಾ ಸ್ಟ್ರಾಂಗ್ ಕಾಫಿ ಅಲ್ಲ ಸೋಡಾ ಇಲ್ಲದೆ ಹೆಂಡ ಕುಡಿಸಿದ್ರು ಅವನು ಹಾಗೇನೆ ತನ್ನ ಸುಖ ತನ್ನ ಆರಾಮನ್ನ ಯಾವತ್ತೂ ಯೋಚನೆ ಮಾಡೋದಿಲ್ಲ ಇನ್ನೊಬ್ಬರನ್ನ ಮೆರೆಸೋದೇ ಆಯ್ತು ಅವನಿಗೆ ಅರ್ಥ ಆಯ್ತು ಬಿಡಿ ಸದ್ಯಕ್ಕೆ ಅವನಿಗೆ ಇವೆಲ್ಲ ಕನ್ನಡಿ ಒಳಗಿನ ಗಂಟು ಆದ್ರೆ ಓವನ್ ಅಲ್ಲಿ ಐಸ್ ಇಟ್ರೆ ಕರಗಕ್ಕೆ ಎಷ್ಟೊತ್ತು ಬೇಕಲ್ಲ ನಿನ್ನ ಫಿಲಾಸಫಿ ಏನೋ ಕರೆಕ್ಟ್ ಕಣಯ್ಯ ಆದ್ರೆ ಓವನ್ ಸ್ವಿಚ್ ಆನ್ ಆಗಿರಬೇಕಲ್ಲ ಇವನೇ ತಣಗಿದ್ರೆ ಕರಗದು ಯಾರು ಹಲೋ ಇವಾಗ ನೆನಪಾಯ್ತಾ ನಿಮಗೊಬ್ಬ ಮಗ ಇದ್ದಾನೆ ಅಂತ ಈಗಷ್ಟೇ ಒಂದು ಮದುವೆ ಮಾಡಿ ಮುಗಿಸಿ ಮದುವೆ ಆಗಿರೋನ ಒಂದು ಮಾಡೋ ಕೆಲಸ ಒಂದು ಬಾಕಿ ಇದೆ ನೀನು ಒಂದು ಮಾಡೋ ಚಂದ ಇವತ್ತು ಗೊತ್ತಾಯ್ತು ಬಿಡಪ್ಪ ಪ್ರಾರ್ಥನಾನು ಸಮರ್ಥನ ಒಂದು ಮಾಡ್ತೀನಿ ಅಂತ ತಾನೆ ನೀನು ಹೋಗಿದ್ದು ಎಲ್ಲಪ್ಪ ಪ್ರಾರ್ಥನಾ ಮಗನ ಕರ್ಕೊಂಡು ಮನೆ ಬಿಟ್ಟು ಹೋಗಿದಾಳೆ ಏನಪ್ಪ ಇಂತ ಸುದ್ದಿ ಹೇಳ್ಬಿಟ್ಟೆ ಅಲ್ಲ ನಾನು ಇಲ್ಲೆಲ್ಲ ಸರಿ ಹೋಗ್ಲಿ ಅಂತ ಇಷ್ಟೊಂದು ಸರ್ಕಸ್ ಮಾಡ್ತಾ ಇದೀನಿ ಅಲ್ಲಿ ಇಷ್ಟೊಂದಲ್ಲ ಆಗೋಗಿದ್ಯಾ ಅದೇನೋ ಗೊತ್ತಿಲ್ಲಪ್ಪ ಬೆಳಗ್ಗೆ ಅಶ್ವತ್ಥಪ್ಪನವರು ಸಿಕ್ಕಾಗಿ ಹೇಳಿದ್ರು ಅದೇನೋ ಸಿಟ್ ಮಾಡ್ಕೊಂಡು ಹೋಗಿದಾಳಂತೆ
ಸಮರ್ಥ ಅವಳನ್ನು ಹುಡುಕೊಂಡು ಹೋಗಿದರಂತೆ ಏನು ಸಮರ್ಥರು ಪ್ರಾರ್ಥನಾ ಮೇಡಂ ಹುಡುಕೋಕೆ ಹೋಗಿದರಾ ನನಗೊಂದು ಮಾತು ಹೇಳಿಲ್ವಲ್ಲ ಸರಿನಪ್ಪ ನಾನು ಇವಾಗಲೇ ತೀರ್ಥಳ್ಳಿಗೆ ಹೊರಟು ಬರ್ತೀನಿ ಅಶ್ವಥ ನನಗೆ ನನ್ನ ಸಹಾಯ ಬೇಕಾಗಬಹುದು ಯಾಕೋ ನಾ ಕೊಟ್ಟಿದ್ದ ಐಡಿಯಾ ಎಲ್ಲ ರಾಂಗ್ ಹೊಡಿತಾ ಇದೆಯಲ್ಲ ಏನಾಯ್ತಂತ ಪ್ರಾರ್ಥನಾ ಮೇಡಂ ಮನೆ ಬಿಟ್ಟು ಹೋಗಿದಾರಂತೆ ಸಮರ್ಥರು ಅವರನ್ನು ಹುಡುಕೊಂಡು ಹೋಗಿದಾರಂತೆ ಅಯ್ಯೋ ದೇವರೇ ಸಮರ್ಥ ಇಷ್ಟೆಲ್ಲ ಮಾಡಿದ್ಮೇಲೆ ಅವಳಿಗೆ ಏನಾಯ್ತಂತೆ ಮತ್ತೆ ಅಂಕಲ್ ಯಾಕೆ ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ ಅಂಕಲ್ ನಾನು ಮೊದಲು ತೀರ್ಥಳ್ಳಿಗೆ ಹೊರಡ್ತೀನಿ ಅಲ್ಲಿ ಪರಿಸ್ಥಿತಿ ತಿಳ್ಕೊಂಡು ಆಮೇಲೆ ನಿಮಗೆ ಏನಾಯ್ತು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಲೇ ಲೇ ಈಗ ನಿನ್ನ ತೆಜ್ಜೆಯಲ್ಲಿ ಹೋಗ್ತೀನಿ ಅಂತಂದ್ರೆ ಹಾಗೆ ಹರ್ಷ ಬಂದ್ಬಿಡ್ಲಿ ಇರು ಪಂಚಾಯತಿ ಮಾಡೋ ಹೊತ್ತ ಇದು ಹರ್ಷನ ಜೊತೆ ನಾನು ಆಮೇಲೆ ಫೋನಲ್ಲಿ ಎಲ್ಲ ಮಾತಾಡ್ಕೋತೀನಿ ಬಿಡಿ ಎಲ್ಲ ಸರಿ ಹೋದ್ಮೇಲೂ ಪ್ರಾರ್ಥನಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಇಲ್ಲೇನೋ ಇದೆ ಮತ್ತೇನಾದರೂ ಫೋನು ಕೀನು ಅಂತ ಶುರು ಆಗಿದೆಯಾ ಛೇ ಒಂದು ಹೊಲ್ಸ್ ಮನಸ್ಸಿಂದಾಗಿ ಒಳ್ಳೆ ಜೀವಗಳೆಲ್ಲ ನೊಂದ್ಕೊಳ್ಳೋ ಹಾಗಾಯ್ತು ಎಲ್ಲ ಕಡೆ ಹುಡುಕಿದಾಯ್ತು ಉಳಿದಿದ್ದೊಂದು ಜಾಗ ಇಲ್ಲೂ ಇಲ್ಲ ಅಂದ್ರೆ ತೀರ್ಥಳ್ಳಿಲಿ ಎಲ್ಲೂ ಇರಕ್ಕೆ ಸಾಧ್ಯ ಇಲ್ಲಪ್ಪ ಏನು ಹೇಳ್ತಿದ್ಯಾ ಮಗಳೇ ತೀರ್ಥಳ್ಳಿ ಬಸ್ ಸ್ಟಾಪ್ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ ಅವಳಿಗೆ ಇನ್ನು ಎಲ್ಲಿ ಹೋಗ್ತಾಳೆ ಅಪ್ಪ ಒಂದ್ಸಲ ಚಿದ್ದು ಮಾವಂಗೆ ಮೇಗರವಳ್ಳಿ ಅಜ್ಜಿ ಮನೆಗೆ ಫೋನ್ ಮಾಡಿ ಕೇಳಲ ಬೇಡ ಮಗಳೇ ಅವರನ್ನೆಲ್ಲ ಕೇಳಿ ನಾವೇ ಸುದ್ದಿ ಹಪ್ಸೋದು ಯಾಕೆ ಅವಳು ನೆಂಟ್ರಿಷ್ಟ್ರ ಮನೆಗೆಲ್ಲ ಹೋಗೋಳಲ್ಲ ಒಂದ್ ವೇಳೆ ಅಲ್ಲಿ ಹೋಗಿದ್ರು ಇಷ್ಟೊತ್ತಿಗೆ ಅವರೇ ಫೋನ್ ಮಾಡಿ ತಿಳಿಸ್ತಿದ್ರು ತಾನೆ ಮತ್ತೆ ಏನು ಕ್ಲೂ ಇಲ್ಲದೆ ಹೇಗಪ್ಪ ಹುಡುಕೋದವಳನ್ನ ಪ್ರಾರ್ಥನೆ ಯಾಕೋ ಅತಿ ಆಯ್ತಪ್ಪ ನಮ್ಮನ್ನೆಲ್ಲ ಯಾಕೆ ಹೀಗೆ ಗೋಳೋಕೋತಿದ್ದಾಳ ಅವಳು ಹೀಗೆಲ್ಲ ಆಗುತ್ತಂತ ಯಾರಿಗಮ್ಮ ಗೊತ್ತಿತ್ತು ನನ್ನ ಮಗಳ ಅವಳು ನಾನು ಸಾಕಿದ ಪ್ರಾರ್ಥನಾನ ಈ ಅಪ್ಪನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಎರಡು ಮಾತಂದೆ ಅಂತ ಮನೆ ಬಿಟ್ಟು ಹೋಗ್ಬಿಡೋದ ಅಂತ ಕೆಟ್ಟಪ್ಪನೇ ನಮ್ಮ ನಾನು ಅಪ್ಪ ನೀನು ಹೀಗೆಲ್ಲ ಹೇಳಿದ್ರೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಡಿಯಪ್ಪ ಮನೆಗೆ ಹೋಗೋಣ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಬಾವ ಬರ್ತಾರೆ ಆಮೇಲೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ ಸಮರ್ಥನ ಹೇಗೆ ಫೇಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮಗಳೇ ಬಾಯಿ ಮಾತಲ್ಲಿ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದಾನೆ ಹೊರತು ಅವನ ಮನಸ್ಸಲ್ಲಿ ಖಂಡಿತ ಅವಳ ಬಗ್ಗೆ ದ್ವೇಷ ಇಲ್ಲ ಬೆಟ್ಟದಷ್ಟು ಪ್ರೀತಿನೇ ತುಂಬಿಕೊಂಡಿದ್ದಾನೆ ಪಾಪ ಅವನ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೋದು ಇದೆಲ್ಲ ಅವಳಿಗೆ ಅರ್ಥ ಆಗ್ಬೇಕಲ್ಲಪ್ಪ ಬೇರೆ ಯಾರಾದರೂ ಆಗಿದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಅದಕ್ಕೆ ಏನಿವಾಗ ಅಂತ ಇರ್ತಾ ಇದ್ರು ಎಷ್ಟೆಲ್ಲ ಅವಮಾನ ಮಾಡಿದಾಳ ಭಾವಂಗೆ ಪಾಪ ಭಾವ ಅವಳು ಯಾವಾಗಪ್ಪ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳ ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಇದೆಲ್ಲ ಅವಳಿಗೆ ಅರ್ಥ ಆಗ್ಬೇಕಲ್ಲಪ್ಪ ಬೇರೆ ಯಾರಾದರೂ ಆಗಿದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಅದಕ್ಕೆ ಏನಿವಾಗ ಅಂತ ಇರ್ತಾ ಇದ್ರು ಎಷ್ಟೆಲ್ಲ ಅವಮಾನ ಮಾಡಿದಾಳ ಭಾವಂಗೆ ಪಾಪ ಭಾವ ಅವಳು ಯಾವಾಗಪ್ಪ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನೋ ಮಗಳೇ ಹೊತ್ತು ಹೋಗ್ತಿದ್ದ ಹಾಗೆ ಸಂಕಟ ಹತ್ಕೊಂಡು ಉರಿತಾ ಇದೆ ಆ ಮಗುನ ಇವಳು ಒಬ್ಳೆ ಹೇಗೆ ಸಂಭಾಳಿಸ್ತಾಳೆ ಹಶು ಆದ್ರೆ ಅದು ಎಲ್ಲಿ ತಿಂತಾಳೆ ಅಕ್ಕ ಪಕ್ಕ ಸುತ್ತಮುತ್ತ ಜನ ಹೇಗಿರ್ತಾರೆ ಪ್ರಪಂಚ ಎಷ್ಟು ಕೆಟ್ಟದಾಗಿದೆ ಇದೆಲ್ಲ ಯಾವುದು ಗೊತ್ತೇ ಇಲ್ಲ ಇವಳಿಗೆ ಅಪ್ಪ ನೀನ್ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಪ್ಪ ಹಾಗೆಲ್ಲ ಏನು ಆಗಲ್ಲ ರಾಮೇಶ್ವರ ನನ್ನ ಕಂದ ಮಗಳನ್ನ ನೀನೇ ಕಾಪಾಡ್ಬೇಕಪ್ಪ ತಂದೆ ನಿಂಗೆ ಎಷ್ಟು ಬೇಕೋ ಅಷ್ಟು ಹಾಯಾಗಿ ನಿದ್ದೆ ಮಾಡು ನನ್ನ ರಾಜ್ಕುಮಾರಿ ನೀನು ನನ್ನ ನಿನ್ನ ಕೇಳೋರು ಇಲ್ಲಿ ಯಾರೂ ಇಲ್ಲ ನಿನಗೆ ತೊಂದರೆ ಕೊಡೋರು ಯಾರೂ ಇಲ್ಲ ನೋಡಿ 10 ನಿಮಿಷ ಟೈಮ್ ಇದೆ ಟಿವಿ ಕುಡ್ಕೊಳ್ಳೋರು ಕುಡ್ಕೊಳ್ಳ್ರಪ್ಪ ಬೇಗ ಕಂದಮ್ಮ ನಿನ್ನ ಎಬ್ಬಿಸ್ಬೇಕಲ್ಲೋ ಈಗ ಮತ್ತೊಂದ್ಸಲ ಸಾರಿ ಮುದ್ದು ಆಗ್ಲೇ ಹಶು ಹೋಟೆಲ್ ಮಲಗಿಸಿದ್ದೆ ಈಗ ನಿದ್ದೆಯಲ್ಲಿರೋಳನ್ನ ಎಬ್ಬಿಸಿ ಹಾಲು ಕುಡಿಸ್ತಿದ್ದೀನಿ ನನ್ನ ಕ್ಷಮಿಸೆ ಕಂದ
ಪಾಡಿನ ಇಲ್ಲಿ ಮಲಗಿರ್ತೀನಿ. ನೀನು ಆ ಕಡೆ ತಿರ್ಕೊಂಡು ಹಾಲು ಕುಡಿಸು. ನನ್ನ ಮುಜುಗರ ಆಗುತ್ತೆ. ಯಾರ್ಯಾರೋ ಮುಂದೆನ ನನಗೆ ಹಾಲು ಕುಡ್ಸಕ್ ಆಗಲ್ಲ. ಯಾರ್ಯಾರೋ ಮುಂದೆ ನಿನ್ಗೆ ಹಾಲು ಕುಡಿಸ್ಬೇಕಾಯ್ತಲ್ಲೋ, ಆದ್ರೆ ನಾನೇನ್ ಮಾಡ್ಲಿ? ನನಗ್ ಬೇರೆ ಏನ್ ದಾರಿ ಇದೆ ಹೇಳು? ನಿನ್ಗೋಸ್ಕರ ಇದನ್ನು ನಾನು ಸಹಿಸ್ಕೊಂತೀನಿ. ಇಷ್ಟು ಹೊತ್ತು ನನಗೋಸ್ಕರ ಹಶು ನಿದ್ದೆ ಕೆಡಿಸ್ಕೊಂಡಿದ್ಯಲ್ಲ ಮಗಳೇ, ತಪ್ಪಾಯ್ತು. ಇನ್ಮೇಲೆ ಯಾವತ್ತೂ ನನ್ನ ಕಷ್ಟದ ಜೊತೆ ನಿನ್ನ ಸೇರಿಸ್ಕೊಳ್ಳಲ್ಲ. ನಿನ್ನ ಸುಖವಾಗೆ ನೋಡ್ಕೊಂತೀನಿ. ಹೊಟ್ಟೆ ತುಂಬ್ತಾ ನನ್ನ ಮಗಳಿಗೆ ಈಗ ಖುಷಿನಾ? ಅಮ್ಮಂಗೂ ಹೊಟ್ಟೆ ಹಶುತಾ ಇದೆಯಂತೆ. ಅಮ್ಮ ಏನಾದರೂ ತಿನ್ಕೊಂಡು ಬರಲ? ಬಾ ಹೋಗೋಣ. ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡಿ. ಸುವರ್ಣ ಮಿಲನ 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 ಮಿಲನ. ಪರ್ಸ್ ವ್ಯಾನಲ್ಲಿ ಬಿಟ್ಬಿಟ್ಟಿದ್ದೀನಿ ಅನ್ಸುತ್ತೆ, ಬರ್ತೀನಿ. ಪರ್ಸ್ ಕಾಣಿಸ್ತಿಲ್ಲ. ಅಲ್ಲ ಎಲ್ಲ ಇರ್ಬೇಕು ನೋಡಿ. ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ನೋಡೇ ಮಗಳೇ, ಜನ ಎಷ್ಟು ಕೆಟ್ಟವರು, ಎಲ್ಲ ಕದ್ದುಬಿಟ್ಟಿದ್ದಾರೆ. ಇವಾಗ ಯಾರನ್ನು ಕೇಳಲಿ, ಯಾರು ನಂಬಲಿ? ದೇವ್ರೆ, ಇದು ನಿನ್ನ ಪರೀಕ್ಷೆನಾ? ಏನೂ ಇಲ್ಲದೆ ಮಗಳನ್ನ ಹೆಂಗೆ ಸಾಕ್ತೀಯಾ ಅಂತ ಸವಾಲು ಹಾಕ್ತಿದ್ಯಾ? ಇಂಥ ಒಂದಲ್ಲ, ಎಷ್ಟು ಸವಾಲು ಬಂದರೆ ನನ್ನ ಮಗುಗೋಸ್ಕರ ನಾನು ತಡ್ಕೊತೀನಿ. ಇಷ್ಟು ದೂರನೇ ಬಂದಿದ್ದೀನಂತೆ, ಇನ್ನು ಏನಾದರೂ ಎದುರಿಸ್ತೀನಿ. ನನ್ನ ಮಗಳನ್ನ ಸಾಕೋಕೆ ಏನಾದರೂ ಒಂದು ದಾರಿ ಸಿಕ್ಕೇ ಸಿಗತ್ತೆ. ನೀನು ಎಷ್ಟೆಲ್ಲ ಕಷ್ಟ ಕೊಟ್ಟರು ನಾನು ನಿನ್ನ ನಂಬ್ತೀನಿ. ನನ್ನ ಒಳ್ಳೇದಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅನ್ಕೊಂತೀನಿ.
ಬರ್ರಿ ಬರ್ರಿ ಯಾರೇ ಅದು ಟೈಮ್ ಆಯ್ತು ಬರ್ರಿ ಬೇಗ ಗಾಡಿ ಹೊರಡ್ತೀರ ಬರ್ರಿ ಬರ್ರಿ ಎಲ್ಲಿಗೆ ಮೇಡಮ್ ಒಂದು ನಿಮಿಷ ಬಂದೆ ಸರಿ ಬೇಗ ಬನ್ನಿ ಅತ್ರೆ ಅತ್ರೆ ಬೇಗ ಅತ್ರೆ Follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.